ವೆಲ್ಕಮ್ ಬ್ಯಾಕ್. ಗದಗ್ನ ಜಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಹೇಗಿದೆ ಅಂತ ನಾವು ನ್ಯೂಸ್ 18 ಕನ್ನಡದಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಇವಾಗ ಅಲರ್ಟ್ ಆಗಿದ್ದಾರೆ. ಒಂದೇ ಗಂಟೆಯಲ್ಲಿ ನೆಲ ಮಹಡಿಯಲ್ಲಿ ನಿಂತಿದ್ದ ನೀರನ್ನ ಕ್ಲೀನ್ ಮಾಡಿದ್ದಾರೆ. ಆಸ್ಪತ್ರೆಯ ಕ್ಲೀನಿಂಗ್ಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಡೀ ಆಸ್ಪತ್ರೆಯನ್ನ ಈಗ ಸ್ವಚ್ಛ ಮಾಡೋ ಕಾರ್ಯ ನಡೀತಾ ಇದೆ. ರೋಗಿಗಳಿಗೆ ಸೊಳ್ಳೆ ಕಾಟದಿಂದ ಫೈನಲಿ ಮುಕ್ತಿ ಸಿಕ್ಕಿದೆ. ನ್ಯೂಸ್ 18 ವರದಿ ಮಾಡಿದ ಒಂದೇ ಗಂಟೆಯಲ್ಲಿ ಇದು ಇಂಪ್ಯಾಕ್ಟ್ ಆಗಿದೆ. ನ್ಯೂಸ್ 18ಗೆ ಧನ್ಯವಾದವನ್ನು ಹೇಳಿದ್ದಾರೆ ರೋಗಿಗಳು, ಸಾರ್ವಜನಿಕರು. ಇದನ್ನು ಮೊದಲೇ ಮಾಡಕ್ ಅಧಿಕಾರಿಗಳಿಗೆ ಅದೇನು ರೋಗನೋ ಗೊತ್ತಿಲ್ಲ. ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ಅಲ್ಲಿ ನೀರು ನಿಂತ್ಕೊಂಡಿತ್ತು, ಸೊಳ್ಳೆ ಕಾಟ, ರೋಗಿಗಳಿಗೆ ಪರದಾಟ, ಸಾರ್ವಜನಿಕರು ಹಿಡಿಶಾಪ ಆಗ್ತಾ ಇದ್ರು. ಅಧಿಕಾರಿಗಳ ಗಮನಕ್ಕೆ ಇದು ಯಾಕೆ ಬರ್ತಾ ಇಲ್ವಾ, ಅಥವಾ ಬಂದು ಈ ತರ ಇವರು ಜಾಣ ತೊರಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಫೈನಲಿ ನ್ಯೂಸ್ 18 ಅಲ್ಲಿ ವರದಿ ಪ್ರಸಾರ ಆಯಿತು. ಒಂದು ಗಂಟೆಯಲ್ಲೇ ಇಂಪ್ಯಾಕ್ಟ್ ಆಗಿದೆ ನೋಡಿ. ಅಧಿಕಾರಿಗಳು ಇಡೀ ಆಸ್ಪತ್ರೆಯನ್ನ ಸ್ವಚ್ಛಗೊಳಿಸಿದ್ದಾರೆ. ಫಸ್ಟ್ ಅಲ್ಲಿ ನೆಲಮಹಡಿಯಲ್ಲಿ ನೀರು ನಿಂತಿತ್ತಲ್ಲ, ಅಲ್ಲಿಂದ ಸೊಳ್ಳೆ ಉತ್ಪತ್ತಿ ಆಗ್ತಾ ಇತ್ತು, ಅದನ್ನ ಫಸ್ಟ್ ಕ್ಲೀನ್ ಮಾಡಿಸಿದ್ದಾರೆ. ಹಾಗಾಗಿ ನ್ಯೂಸ್ 18ಗೆ ಥ್ಯಾಂಕ್ಸ್ ಹೇಳಿದ್ದಾರೆ ರೋಗಿಗಳು, ಸಾರ್ವಜನಿಕರು. ಗದಗ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ಆಸ್ಪತ್ರೆ ಒಳಗಡೆನೆ ಚರಂಡಿಯಲ್ಲಿ ಎಲ್ಲ ರೋಗಿಗಳು ಇರುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಯಾವಾಗ ನ್ಯೂಸ್ 18 ಅವರು ಬಂದು ಇಲ್ಲಿ ಒಂದು ಇರುವಂತ ದುರ್ವ್ಯವಸ್ಥೆಯನ್ನ ವರದಿ ಮಾಡಿದಾಗ ಇವಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಆದರೆ ಎಷ್ಟೊಂದು ಭಯಾನಕ ಅಂತಂದ್ರೆ ಮಕ್ಕಳ ICU ಘಟಕ ಇದೆ, ಇದೇ ಚರಂಡಿ ಪಕ್ಕದಲ್ಲಿ ಔಷಧೀಯ ಘಟಕಗಳು ಇವೆ, ಇಲ್ಲಿಂದನೇ ಜನರು ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದೇ ಬೇಸ್ಮೆಂಟ್ ಅಲ್ಲಿ ಲಿಫ್ಟ್ ಕೂಡ ಇದೆ, ಇದರಿಂದನೇ ಜನರು ಬರಬೇಕು. ಇಂಥ ಒಂದು ಮಲಿನವಾದ ವಾತಾವರಣದಲ್ಲಿ ಜನರು ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರಿಂದ ಸಾಕಷ್ಟು ವರದಿ ಪ್ರಸಾರ ಆದ್ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತೆಯನ್ನು ಮಾಡಲಿಕ್ಕೆ ನಿಜವಾಗ್ಲೂ ನಾನು ಈ ಒಂದು ಸುದ್ದಿವಾಹಿನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ಅಧಿಕಾರಿಗಳು